ಟಿವಿಜಿಯವರ ಮಂಕುತಿಮ್ಮನ ಕಗ್ಗ. ಬೆಂಕಿಯುಂಡೆಯ ಬೆಳಕು, ಬೆಣ್ಣೆಯುಂಡೆಯ ಬೆಳಕು, ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ. ಶಂಕೆ ಗಿಡ ಇರದು ಕತ್ತಲೆಯ ಜಗವನು ಕವಿಯೇ, ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ. ಬೆಂಕಿಯುಂಡೆಯ ಬೆಳಕು, ಬೆಣ್ಣೆಯುಂಡೆಯ ಬೆಳಕು, ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ. ಶಂಕೆ ಗೆಡೆಯಿರದು ಕತ್ತಲೆಯ ಜಗವನು ಕವಿಯೇ, ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ. ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ. ಇದರ ಭಾವಾರ್ಥ, ಸೂರ್ಯ ಅಥವಾ ಚಂದ್ರನ ಬೆಳಕಿನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ, ಆದರೆ ಈಗಾಗಲೇ ಮಂದವಾಗಿರುವ ನಮ್ಮ ದೃಷ್ಟಿಗೆ ಮಂಕು ಕವಿಸಲು ಒಂದು ಮಣ್ಣುಂಡೆ ಸಾಕು. ಈ ಜಗತ್ತನ್ನು ಸಂಪೂರ್ಣವಾಗಿ ಕಗ್ಗತ್ತಲು ಆವರಿಸಿಕೊಂಡು ಬಿಟ್ಟರೆ ಯಾವ ವಿಧವಾದ ಅನುಮಾನಕ್ಕೂ ಆಸ್ಪದವಿರುವುದಿಲ್ಲ. ಅಕಸ್ಮಾತ್ ಒಂದು ಭ್ರಾಂತಿಯನ್ನುಂಟು ಮಾಡುವ ದೀಪ ಬಂದರೆ ಅದೇ ಒಂದು ತಂಟೆಗೆ ಅವಕಾಶ ಮಾಡಿಕೊಡುತ್ತದೆ.